ಇಲ್ಲ ನಿಜ ಹೇಳಬೇಕು ಅಂದ್ರೆ ಯಾವ ಮೂರ್ತಿ ಕೋದ್ರು ಏನು ಒಳಗಡೆ ಒಂಥರ ಏನು ಹೇಳಿ ಗೊತ್ತಿಲ್ದಿರೋ ಆಂಗ್ಸೈಟಿ ಆಗುತ್ತೆ. ದೊಡ್ಡ ಟೈಟ್ಲ್ ಬೇರೆ, ದೊಡ್ಡ ಜವಾಬ್ದಾರಿ ಬೇರೆ. ಭಾಳ ಏನು ವೆಂಕಟೇಶ್ ಬಾಬು ಅವರು, ನಿರಂಜನ್ ಅವರು, ಮೈಲಾರಿ ಅವರು ಒಂದು ದೊಡ್ಡ ಜವಾಬ್ದಾರಿ ಎತ್ಕೊಂಡು ಹೊರಟಿದ್ದಾರೆ. ಫ್ಯೂಚರ್ ಕನ್ನಡ ಇಂಡಸ್ಟ್ರಿ ಏನು ಹೇಳಿ ಏನಿವ್ರೆ, ಫ್ಯೂಚರ್ ಕನ್ನಡ ಇಂಡಸ್ಟ್ರಿ ನಿಮ್ಗಳ ಮೇಲೆ ಡಿಪೆಂಡ್ ಆಗಿದೆ. ನೀವುಗಳು ಇನ್ನು ಮುಂದೆ ಕಟ್ಟಿ ಬೆಳೆಸ್ಬೇಕು ಇಂಡಸ್ಟ್ರಿನ, ಖಂಡಿತ ಒಳ್ಳೇದಾಗತ್ತೆ. ಎಲ್ಲ ಜನರ ಆಶೀರ್ವಾದ ಇದೆ. ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಎವ್ರಿ ಫ್ರೇಮು ವರ್ಕ್ ಮಾಡ್ತಾ ಇದ್ದಾರೆ. ಈವನ್ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಲಿರಿಕ್ ರೈಟರ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಆನೆಸ್ಟಾಗಿ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ದೇವರ ಆಶೀರ್ವಾದ ಇರುತ್ತೆ, ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಖಂಡಿತ. ಇಲ್ಲ ಒಂದು ಸ್ಟೋರಿ ಲೈನ್ ಬಂದು ಹೇಳಿದ್ರು, ನಾವೊಂದಷ್ಟು ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಅವ್ರ ಕಲ್ಪನೆ ಬೇರೆ ಆಗೋಗ್ಬಿಟ್ಟಿತ್ತು. ಆಮೇಲೆ ನನ್ನ ಕಲ್ಪನೆಗೆ ಸಿಗ್ಲಿಲ್ಲ, ಹಂಗೆ ಒಟ್ಟಾಗಿತ್ತು ಅವ್ರದ್ದು. ಅವ್ರದ್ದು ಪ್ರತಿಯೊಂದು ಕೂಡ, ಇವನ್ ಹೀರೋ ಹಿಂಗೆ ಇರಬೇಕು, ಇದೇ ಥರ ಮೇಕಿಂಗ್ ಇರಬೇಕು, ಆ ಥರ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ. ಗುಡ್. ಆಕ್ಟರ್ ಆಗಕ್ಕೆ ಮುಂಚೆನಾ? ನಮಗೆಲ್ಲ ಅಣ್ಣ ಅವರು, ವಿಷ್ಣು ಸರ್ ಅವರೇ ಸೂಪರ್ ಸ್ಟಾರ್. ನಮ್ಗೆ ಅವ ಥಿಯೇಟ್ರ್ ಹೋಗಿ ನೋಡ್ರೆ ವಾವ್ ಅನ್ಸೋದು. ಇಲ್ಲ ಖಂಡಿತ, ಇಲ್ಲ ಖಂಡಿತ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನು ಮಾಡ್ತಾನೆ ಇದಾರೆ ಮಾಡಿ. ಇವಾಗ ನೆಕ್ಸ್ಟ್ ಶೂಟಿಂಗ್ ನೋಡಿ ಇನ್ನಷ್ಟು ಬೇರೆ ಚೇಂಜ್ ಆಗಿದ್ದಾನೆ. ಯಾಕಂದ್ರೆ ನಾನು ಅವ್ನ ಜೊತೆ ವರ್ಕ್ ಮಾಡ್ತಾ ಮಾಡ್ತಾ ಆಮೇಲೆ ನಾನು ಬಿಡ್ತಾ ಇಲ್ಲ. ನಾನು ಪ್ರತಿ ಸತಿ ವರ್ಕೌಟ್ಗೆ ಅವ್ನಿಗೆ ಕಂಪ್ನಿ ಕೊಡಬೇಕು, ನನಗೂ ಡಯಟ್ ಹಿಂಗೆ ಮಾಡಿ ಅಂತಾನೆ. ಅದಕ್ಕೆ ಅವ್ನಿಗೆ ಕಾಂಪಿಟೇಷನ್ ಕೊಡೋದ್ರೆ ಇದ್ರ ಡ್ರೆಸ್ ಹಾಕಿ ಕರ್ಕೊಂಬಂದಿಯ ನಿಂಗೆ, ನನ್ನ ಪಕ್ಕದಲ್ಲಿ ಹಿಂಗೆ ಇರ್ಬೇಕು ನೀವು ಅಂತ. ಗುಡ್ ಆ್ಯಂಡ್ ಖುಷಿ ಅನ್ಸುತ್ತೆ ಅವ್ನ ಬಗ್ಗೆ ನೋಡಿ, ನಮ್ಗೆ ಇನ್ನಷ್ಟು ವರ್ಕ್ ಬರುತ್ತೆ ಏನರ ಮಾಡಬೇಕು ಕೆಲಸ ಅಂತ. ನಿಜ ಹೇಳ, ನಾವು ಹೇಳಿ ಸೀನಿಯರ್ ಸಜೆಷನ್ ಕೊಡೋದು ಫಸ್ಟ್ ಬಿಡಬೇಕು, ನಾವೇ ಕಲಿಬೇಕು ಅವ್ರ ಹತ್ರ. ಬಿಕಾಸ್ ಯಂಗ್ ಥಾಟು, ಫ್ರೆಶ್, ಅವ್ರ ವರ್ಲ್ಡ್ ಎಕ್ಸ್ಪೋಜರ್ ಇದೆ, ಆಮೇಲೆ ಏನೇನೋ ಅದ್ಭುತವಾದ ಆಲೋಚನೆಗಳಿರುತ್ತೆ ಅವರಲ್ಲಿ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳ್ಬೋದು ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ನೋಡಪ್ಪ ಈ ಥರ ಇದೆ ಅಂತ ಅಷ್ಟು ಮಾತ್ರ ಹೇಳ್ತೀವಿ ಅಷ್ಟೇ ಹೊರತು, ಬೇರೆದೆಲ್ಲವೂ ಕೂಡ ತುಂಬ ತಿಳ್ಕೊಂಡಿದ್ದಾರೆ. ತುಂಬ ವಸ್ತ್ರದ ಮಾಡಬೇಕು ಅನ್ನೋ ಆಸೆಯಲ್ಲಿದ್ದಾರೆ. ಖಂಡಿತ ಆಲ್ ದ ಬೆಸ್ಟ್ ನಿರಂಜನ್ ಆ್ಯಂಡ್ ವೆಂಕಟೇಶ್ ಬಾಬು, ಮೈಲಾರಿ ಅವರು. ಯಾ ಗ್ರೇಟ್ ಅದು ನೋಡಿ, ನಿಜವಾಗ್ಲೂ ಅವ್ರು ಹೇಳ್ತಾರೆ ಯಾರೋ ಚೇರ್ ಹಾಕಿ ಅಂದರೆ ಯಾರಿಗೆ ಚೇರ್ ಹಾಕ್ತಾ ಇದ್ದೀರಾ ಅಂದರು. ಅವ್ರು ಹೇಳ್ತಾರೆ ನನಗೆ ಈ ಸೋಫಾ ಗಿಪ್ಪ ಎಲ್ಲ ಕುತ್ಕೊಳ್ಳೋ ಕಾಲ, ನನ್ನ ಗಟ್ಟಿ ಚೇರ್ ಕೊಡಿ, ನಾವು ಹಿಂಗೆ ಕುತ್ಕೊಂಡು ಹೋಗೋದು ಅಂತಾರೆ. ಸರ್ ಗ್ರೇಟ್ ಸರ್, ನಿಜವಾಗ್ಲೂ ನೀವು ತುಂಬ ಸಂತೋಷ ಆಯಿತು. ಯಾಕಂದರೆ ಅವರ ಮಗನ ಜೊತೆ ನಾನು ವರ್ಕ್ ಮಾಡಿದ್ದೀನಿ, ಪ್ರಭು ಅವ್ರ ಜೊತೆ, ಲೆಜೆಂಡ್ರಿ ಡ್ಯಾನ್ಸರು, ಹೀರೋ, ಡೈರೆಕ್ಟ್ರು. ಸೊ ಇವ್ರ ಜೊತೆನೂ ನಾನು ವರ್ಕ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಅವ್ರ ಕೊರಿಯೋಗ್ರಫಿ ನಾನು ಏನೋ ಮಾಡೋಕ್ಕಾಗಿಲ್ಲ. ನೋಡೋಣ ಮುಂದೆ ಒಂದಿನ ಮಾಡೋಣ ಸರ್, ನಾವು ನೀವು ಜೊತೆಯಲ್ಲಿ ನೋಡೋಣ. ಯಾವುದು ಹೇಳೋಕ್ಕಾಗಲ್ಲಲ್ಲ ಏನು ಅಂತ ಮುಂದೆ. ಫ್ಯಾನ್ ಇಂಡಿಯಾ ಇರೋವರೆಗೂ ಪ್ಯಾನ್ ಇಂಡಿಯಾ ಸಿನಿಮಾ ಇರ್ತದೆ. ಫ್ಯಾನ್ಸ್ ಇಂಪಾರ್ಟೆಂಟ್ ಅಷ್ಟೇ, ಆ ಫ್ಯಾನ್ ಇರೋವರೆಗೂ ಫ್ಯಾನ್ ಗಿನ್ ಎಲ್ಲ ಆಗುತ್ತೆ. ಸೊ ಸಿ, ಅದೇನಂದರೆ ಒಂದೊಂದು ಸ್ಟ್ರಾಟಜಿ. ಫಸ್ಟ್ ಒಂದು ಟೈಮಲ್ಲಿ ಏನಾಗೋದಂದರೆ, ಒಂದು ಒಳ್ಳೆ ಸಿನಿಮಾ ಆದಾಗ ಅದು ಬೇರೆ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗೋದು, ಡಬ್ಬಿಂಗ್ ಆಗೋದು, ರೀಮೇಕ್ ಆಗೋದು, ಅದು ಪ್ಯಾನ್ ಇಂಡಿಯಾನೇ. ಬಟ್ ಇವಾಗ ಏನಾಗ್ತಿದೆ ಅಂದರೆ, ಡೈರೆಕ್ಟಾಗಿ ರಿಲೀಸ್ ಮಾಡ್ತಾರೆ, ಡೈರೆಕ್ಟಾಗಿ ವಾಯ್ಸ್ ಡಬ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಎರಡು ಲ್ಯಾಂಗ್ವೇಜ್ ಆಗೋದು, ಈಗ ನಾಲ್ಕು ಐದು ಲ್ಯಾಂಗ್ವೇಜ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಇವಾಗ ಮಾರ್ಕೆಟ್ ಇದೆ, ಬೇರೆ ಥರ ಆಗಿದೆ. ಆಮೇಲೆ ಮುಂಚೆಯಿಂದನೂ ಹೇಳ್ತಾ ಇದ್ರೆ ಏನಾದ್ರೆ ಕಲೆಗೆ ಯಾವುದು ಏನೋ ಇದಿಲ್ಲ, ಬ್ಯಾರಿಯರ್ಸ್ ಇಲ್ಲ ಅಂತ. ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಸಿನಿಮಾ, ಒಳ್ಳೆ ಇದನ್ನು ಎಲ್ಲ ಕಡೆ ಎಲ್ಲರೂ ನೋಡ್ತಾರೆ. ಅದಕ್ಕೆ ನಾನೇ ಸಾಕ್ಷಿ, ನನ್ನ ಸಿನಿಮಾಗಳು ಆ ಥರ ಆಗಿದೆ, ಹಿಂದಿನವರು ಸಾಕ್ಷಿ. ತುಂಬ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜಲ್ಲಿ ದೊಡ್ಡ ದೊಡ್ಡ ಹಿಟ್ಗಳಾಗಿದೆ, ಬೇರೆಯವ್ರ ಸಿನಿಮಾಗಳು ಇಲ್ಲಿ ಹಿಟ್ಟಾಗಿದೆ, ಆ ಥರ ಆಗುತ್ತೆ. ಇಲ್ಲ ಹಂಗೆ ನೋಡೋಕ್ಕೋದ್ರೆ ನೋಡಿ, ಅವಾಗಿಂದ ಡಬ್ಬಿಂಗ್ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜ್ಗೆ ಹೋಗೋದು. ಹಂಗಂತ ಡಬ್ ಏನೋ ಆ ಲ್ಯಾಂಗ್ವೇಜ್ಗಳೇನು ಇದಾಗಿಲ್ಲ, ಆ ಲ್ಯಾಂಗ್ವೇಜ್ಗಳು ಬೆಳೆದು. ಅದೇ ಥರ ಕನ್ನಡ ಸಿನಿಮಾಗಳು ಖಂಡಿತ ಕನ್ನಡಿಗರು ನೋಡ್ತಾರೆ. ನಮ್ಮ ಒರಿಜಿನಾಲಿಟಿ, ನಮ್ಮ ನೇಟಿವಿಟಿ, ಜನ ಖಂಡಿತ ಕನ್ನಡ ಚಿತ್ರರಂಗ ನೋಡಿ ಇನ್ನೂ ಚೆನ್ನಾಗಿರೋದು ನನ್ನ ಪ್ರಕಾರ. ಯಾವುದೇ ಸಿನಿಮಾಗಳು ಬರ್ಬೋದು, ಬಟ್ ಕನ್ನಡಕ್ಕೆ ಯಾವತ್ತೂ ಕನ್ನಡಿಗರು ಆ ಒಂದು ಪ್ರಶಸ್ತಿಯ ಕೊಟ್ಟೆ ಕೊಡ್ತಾರೆ. ಕನ್ನಡ ಕಲಾವಿದರು ತುಂಬ ಚೆನ್ನಾಗಿ ಇದಾಗ್ತಾರೆ, ಚೆನ್ನಾಗಿರುತ್ತೆ ಎಲ್ಲ ಸಿನಿಮಾಗಳು ಕೂಡ. ಹೌದು, ಆ್ಯಕ್ಚುಲಿ ಎಲ್ಲ ಕಡೆನೂ ಅನೌನ್ಸ್ ಮಾಡಿದ್ದೀವಿ ನಾವು. ಅಂದರೆ ಇದೇನಂದರೆ ಪಕ್ಷಾತೀತವಾಗಿ ನಿಲ್ಲೋದು, ಇದು ಪಕ್ಷಿಗಳಿರಲ್ಲ. ಸೊ ನಮ್ಮ ಪ್ರಜಾಕೀಯ ಸಿದ್ಧಾಂತ ಇಟ್ಕೊಂಡು ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ತುಂಬ ಜನ ಯುವಕರುಗಳು ಹಳ್ಳಿಗಳಲ್ಲಿ
ಆಲ್ರೆಡಿ ನಮಗೊಂದು ಸಾವಿರಾರು ಕರೆಗಳು ಬಂದಿದೆ, ನಿಂತ್ಕೊತಿದ್ದೀವಿ ಅಂತ. ಸೊ ಒಳ್ಳೇದು ಯಾಕೆಲ್ಲ, ಅದು ಬೇರ್ ಥರ ಗ್ರೌಂಡ್ ಲೆವೆಲಿಂದ ಸ್ಟಾರ್ಟ್ ಆಗಬೇಕು. ಮೈಕ್ರೋ ಲೆವೆಲಲ್ಲೇ ನಾವು ಹೇಳ್ತಿರೋದು ಸ್ಟಾರ್ಟ್ ಆಗಬೇಕು. ಒಂದು ಸಿಂಪಲಾಗಿ ಹೇಳಿದ್ವಿ ಯಾವ ಥರ ಕೆಲಸ ಮಾಡಬೇಕು ನೀವು ಅಂತ, ಒಂದು ಸಣ್ಣ ಫಾರ್ಮೆಟ್ ಕೊಟ್ಟಿದ್ದೀವಿ. ಇದೇ ಥರ ಕೆಲಸ ಮಾಡಬೇಕು, ನೀವು ಈ 5 ಪಾಯಿಂಟ್ನ ತೊಗೊಂಡು ಜನಕ್ಕೆ ತೋರಿಸಿ, ಅವರಿಗೆ ನಿಮ್ಮ ಬಗ್ಗೆ ವಿಶ್ವಾಸ ಬಂದರೆ ನೀವು ಇದೇ ಥರ ಕೆಲಸ ಮಾಡ್ತೀರಾ ಅಂದರೆ ನಿಮಗೆ ಕೆಲಸ ಸಿಗುತ್ತೆ, ಗೆಲ್ಲೋದಲ್ಲ, ನಿಮಗೆ ಕೆಲಸ ಸಿಗುತ್ತೆ, ಖಂಡಿತ ಅದೇ ಥರ ಕೆಲಸ ಮಾಡಿ ಅಂತ ಹೇಳಿದ್ದೀವಿ. ಸೊ ಏನಂದರೆ, ಒಂದು ಏನಾಗ್ಬಿಟ್ಟಿದೆ ರಾಜಕೀಯ ಮನಸ್ಥಿತಿ ಏನಂದರೆ, ಮೈಂಡಲ್ಲಿ ನಮ್ಗೆ ಹೆಂಗಾಗ್ಬಿಡಿ 72 ವರ್ಷದಿಂದ ನಮ್ಗೆ ಹೆಂಗೆ ಕುತ್ಕೊಂಡ್ಬಿಟ್ಟಿದೆ ಅಂದರೆ ಯಾರೋ ಬಂದು ನನ್ನ ದೇಶನ ಬದಲಾಯಿಸ್ಬಿಡ್ತಾನೆ ಅಂತ. ಬನ್ನಿರಿ ನೀವು ಬನ್ನಿರಿ ಅಂದರೆ ನೀವು ಮಾಡಿ ಸರ್, ನೀವು ಪ್ರೂವ್ ಮಾಡಿ ಅಂತ. ಆಮೇಲೆ ಕೆಲಸದ ಎಷ್ಟು ಬೇಜಾರಾಗುತ್ತೆ ಅಂದರೆ, ಈ ತಿಜೋರಿ ಕೀನ್ ಕೊಟ್ಟಂಗೆ ಆಡ್ತಾರೆ ಕೆಲವರು. ನಮ್ಮ ತಿಜೋರಿ ಇದೆ ಅಲ್ಲಿ, ನಾವೆಲ್ಲ ದುಡ್ಡು ಇಟ್ಟಿದ್ದೀವಲ್ಲಿ, ನಿಮ್ಗೆ ಆ ಕೀ ಕೊಡ್ಬೇಕಾದ್ರೆ ನೀವೇನು ಮಾಡಿದ್ದೀರಾ, ಏನ್ರಿ ಮನೆ ಹತ್ರ ಬರ್ತೀರಾ ಅಂತ. ನಾನು ಹೇಳೋದು, ಓ ನಿನ್ನ ತಿಜೋರಿಕಿ ನನಗೆ ಬೇಕಾಗಿಲ್ಲಪ್ಪ, ನಾನು ಬಂದಿರೋದು ಆ ತಿಜೋರಿಕಿ ನಿಮ್ಗೆ ವಾಪಸ್ ಕೊಡ್ಸೋಕೆ ಬಂದಿರೋದಷ್ಟೇ ನಾನು ಅಂತ. ಸೊ ಅದೇ ಪ್ರಜಾಕೀಯ. ಖಂಡಿತ ಎಲ್ಲ ಕಡೆ ತುಂಬ ಇದಾಗ್ತಾ ಇದೆ, ತುಂಬ ಜನ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲೆಲ್ಲ ಪ್ರಜಾಕೀಯ ಅಂತ ಅವ್ರ ಹೆಸರೇ ಚೇಂಜ್ ಮಾಡ್ಕೊಂಡಿದ್ದಾರೆ, ಅವ್ರ ಊರುಗಳು ಏನು ಪ್ರಜಾಕೀಯ ಅಂತ ಇಟ್ಕೊಂಡು ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು. ಅದು ಎಷ್ಟು ಒಳಗಡೆ ಹಬ್ಬಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನೇ ಯಾವುದೋ ಒಂದು ಹಳ್ಳಿಗೆ ಹೋದಾಗ, ನಾನು ಮೊನ್ನೆ KGF ಶೂಟಿಂಗ್ ಹೋದಾಗ, ಅಲ್ಲಿ ಯಾವುದೋ ಒಂದು ಒಂದು ಇದು ಗೆಸ್ಟ್ ಹೌಸಲ್ಲಿದ್ದೆ, ಅಲ್ಲಿ ಯಾರೋ ಸೆಕ್ಯೂರಿಟಿ ಅವ್ರು ಹೇಳ್ತಾರೆ ಸರ್ ನಾವಿಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಸರ್ ಅದು ಪ್ರಜಾಕಿ ಇದ್ದು ಅಂತ. ಸೊ ಇದೆಲ್ಲ ನಮ್ಮ ಕಾಂಟ್ಯಾಕ್ಟಲ್ಲೇ ಇಲ್ದಿರೋದು. ತುಂಬ ಯುವಕರು ತುಂಬ ಖಂಡಿತ ಚೇಂಜ್ ಬದಲಾವಣೆ ಮಾಡ್ತಾರೆ, ಖಂಡಿತ ಆ ಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಹೌದು ರಜನಿ, ಹೌದೇನೋ ಅವರು ಅನೌನ್ಸ್ ಮಾಡ್ತೀಯಾರಂತೆ. ಇಲ್ಲ ಖಂಡಿತ, ಏನೋ ಯಾವಾಗಲೂ ನನಗೊಬ್ರು ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ಇದ್ರ ಮೇಲೆ ನಾನು ಹೇಳಲ್ಲ. ಒಬ್ರು ವಯಸ್ಸಾದವ್ರು ಬಂದು ಆ ಪಾರ್ಟಿ ಸ್ಟಾರ್ಟ್ ಮಾಡಿದಾಗ, ಸುಮಾರು ಒಂದು 70-72 ವರ್ಷ, ಏನೋ ಮಾತಾಡ್ಬೇಕು ನಿಮ್ಮ ಹತ್ರ ಏನು ಅಂದ್ರೆ, ಅವ್ರು ಒಂದೇ ಪಾಯಿಂಟ್ ಹೇಳೋರು, ಸರ್ ಒಂದು ಹೇಳಲ್ಲ ನಿಮಗೆ, ಈ ನೋಡಿ ಈ ವೀಲ್ ಇದ್ದಂಗೆ ನಮ್ಮ ದೇಶ, ಇಲ್ಲಿ ಒಂದು ಸ್ಪೋಕ್ಸ್ ಇರುತ್ತೆ ಗೊತ್ತಾ ಹಿಂಗೆ, ಅದು ಇದಕ್ಕೆ ಆಗ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡ್ಬಿಡು ಸರ್. ಆ್ಯಕ್ಚುಲಿ ಜನ ಇದಕ್ಕೆ ಟ್ರೈ ಮಾಡಬೇಕು, ಅವಾಗ ಒಂದು ಹಿಂಗೆ ತಿರುಗುತ್ತೆ, ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡೋದು, ಹೊಸದಕ್ಕೆ ಟ್ರೈ ಮಾಡ್ತಾ ಇದ್ರೇ ಮುಂದೆ ಹೋಗೋದು, ಆ ಥರ ಹೊಸ ಬದಲಾವಣೆ ಆಗ್ತಾ ಇರಬೇಕು, ಹೊಸ ವಿಚಾರಗಳು ಬರ್ತಾ ಇರಬೇಕು ಅಂತ. ಅದೇ ಥರ ರಜನಿ ಸರ್ ಅವರು ಬರ್ತಾ ಇದ್ದಾರೆ, ಎಲ್ಲರೂ ಕಾಯ್ತಾ ಇದ್ದೀವಿ ಯಾವಾಗ ಬರ್ತಾರೆ ಅಂತ. ಖಂಡಿತ ಬರ್ತಾ ಇರೋ ಒಂದು ಹೊಸ ಒಂದು ಇದರಲ್ಲಿ ಏನೋ ಒಂದು ಪ್ರಜೆಗಳಿಗೆ ಏನೋ ಈ ಪ್ರಭುತ್ವ ಕೊಡೋ ಥರ ಒಂದು ಐಡಿಯಾ ಮಾಡಲಿ ಅವರು ಕೂಡ, ಒಂದು ಅದ್ಭುತವಾದ ಬದಲಾವಣೆ ಆಗಲಿ ತಮಿಳ್ನಾಡಲ್ಲೂ ಕೂಡ. ನೋಡೋಣ ಇರಿ, ಇನ್ನು 23 ಅಲ್ವಾ, ಟೈಮ್ ಇದೆ ಇನ್ನು. ಓಕೆ, ಥ್ಯಾಂಕ್ ಯು. ಹಾಂ, ಇಲ್ಲ ನೋಡಿ, ನಾನು ಇವಾಗ ಪ್ರಜಾಕೀಯ ಸಿದ್ಧಾಂತನೇ ಏನು ಹೇಳ್ತಿದ್ದೀವಿ ನಾವು ಅಂದರೆ, ಜನಗಳ ತೀರ್ಮಾನ ನಮ್ಮ ತೀರ್ಮಾನ ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ, ಮತ್ತೆ ನಾನು ನಾಯಕಂತರ ನಾನು ಈ ಬಂದಿಗೆ ನಾನು ಪ್ರೋತ್ಸಾಹ ಕೊಡ್ತೀನಿ, ನಾನು ಇಲ್ಲ ಖಂಡಿಸ್ತೀನಿ, ಒಬ್ಬ ವ್ಯಕ್ತಿಯ ವಿಚಾರ ಆಗಬಾರ್ದು ಯಾವುದೇ ವಿಚಾರ ಆದರೂ ಕೂಡ. ಇವಾಗ ಎಲ್ಲ ಕನ್ನಡಿಗರು ಸೇರಿ ಇದು ತಪ್ಪು ಅಂದರೆ ಅದು ತಪ್ಪಷ್ಟೇ, ಕನ್ನಡಿಗರು ಇಲ್ಲ ಸರಿ ಏನಾರ ಮಾಡ್ಕೊಳ್ಳಿ ಅಂದರೂ ಅದು ಕರೆಕ್ಟೇ ಅದು. ಸೊ ನಾವು ಬಿಟ್ಟಿರೋದೇ ಜನಗಳಿಗೆ, ಜನಗಳ ನಿರ್ಧಾರಕ್ಕೆ. ಅದರಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ಮುಖ್ಯ ಅಲ್ಲ ಇಲ್ಲಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾ.